ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ನಿಮ್ಮ ಫೈಟ್ ನೋಡಿದ್ದೀವಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ ಇರ್ತಾ ಇತ್ತು, ಲವ್ ಸ್ಟೋರಿಗಳು ಇರ್ತಾ ಇತ್ತು. ಬಟ್ ಇದನ್ನು ನೋಡಿದಾಗ, ನಮಗೆ ಬಗೀರಾ ನೋಡಿದಾಗ, ಒಂದು ಕಡೆ ಪರಶುರಾಮನ್ ಥರ ಕೊಡಲಿ ಇಟ್ಕೊಳ್ತೀರಾ, ಇನ್ನೊಂದು ಕಡೆ ಪೊಲೀಸ್ ಆಫೀಸರ್ ಆಗ್ತೀರಾ, ಇನ್ನೊಂದು ಕಡೆ ಸರ್ ಹೇಳ್ದಂಗೆ ಸೂಪರ್ ಹೀರೋ ಆಗ್ತೀರಾ, ಏನು ಸರ್ ನಿಮ್ಮದು ಗೆಟಪ್ಪು? ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತಲ್ವ, ನಮ್ಮ ತಾಳ್ಮೆಗೂ ಇತಿಮಿತಿ ಇರುತ್ತೆ. ಸೊ ತಾಳ್ಮೆನ ಮೀರಿದಾಗ ಕೆಲವು ವಿಚಾರಗಳನ್ನ ನಾವೇ ಕೈಗೆ ತಗೊಂಡು ಕೆಲವು ವಿಚಾರಗಳಿಗೆ ನಾವೇ ನಮ್ಮ ಕೈಲಿ ಆದಷ್ಟು ಜಸ್ಟಿಸ್ನ ಕೊಡಬೇಕು ಅನ್ನೋ ಮನೋಭಾವನೆಗಳು ಬಂದ್ಬಿಡುತ್ತೆ. ಬಟ್ ಅದನ್ನು ನಾವು ಸಿನಿಮಾಗೆ ಮಾತ್ರ ಅದನ್ನು ಸಿನಿಮಾದಲ್ಲಿ ಮಾತ್ರ ಸೀಮಿತವಾಗಿ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಜ ಜೀವನದಲ್ಲಿ ಬಗೀರ ಥರ ಆಗೋಕ್ಕಾಗುತ್ತೋ ಅಲ್ವ, ಅಟ್ಲೀಸ್ಟ್ ಆ ಬಗೀರನ ಥರ ಆಲೋಚನೆಗಳಿದ್ದಾಗ ಬಹುಶಃ ಸೊಸೈಟಿ ಬಹಳ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ ಅಂತ ಅನ್ಕೋತೀನಿ. ಎಸ್ ಸರ್, ಆ್ಯಕ್ಚುಲಿ ಟೈಟಲೇ ನಮಗೆ ತುಂಬ ಸೌಂಡ್ ಮಾಡ್ತಿದೆ ಕೇಳಕ್ಕೆ. ಬಗೀರ ಬಗೀರ ಅಂತ ಎಲ್ಲೂ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಅದೊಂಥರ ಪವರ್ಫುಲ್ ಆಗಿದೆ ಅನ್ಸುತ್ತೆ. ಐ ತಿಂಕ್ ಕಥೆನೂ ತುಂಬ ಪವರ್ಫುಲ್ ಆಗಿರಬೇಕು. ಬಗೀರಾಗೆ ಒಂದಷ್ಟು ಟೈಟಲ್ಗೇ ಒಂದಷ್ಟು ಆರ್ಗ್ಯುಮೆಂಟ್ ಆಯಿತು. ಫೈನಲಾಗಿ ನಮ್ಮ ಡಾರ್ಲಿಂಗ್ ಸೂರ್ಯ ಅವರು ಒಂದಿನ ಫೋನ್ ಮಾಡಿ ಈ ಥರ ಟೈಟಲ್ ಬಗೀರ ಅಂದ್ಕೊಂಡಿದ್ದೀವಿ, ಕೇಳಿದ ತಕ್ಷಣ ಇಷ್ಟ ಆಗೋದು ನನಗೆ. ನನಗೆ ಕೇಳಿದ ತಕ್ಷಣ ಚೆನ್ನಾಗಿದೆ ಬಗೀರ, ಚೆನ್ನಾಗಿದೆ. ನಾನು ಏನಕ್ಕೆ ಎತ್ತ ಅಂತ ಆಮೇಲೆ ಕೂತ್ಕೊಂಡು ಡಿಸ್ಕಷನ್ಗೆ, ಬಗೀರ ಅಂತ ಏನಕ್ಕೆ ಇಟ್ರಿ, ಏನು ಎತ್ತ ಅಂತ, ಅದು ಹೆಂಗೆ ನಾವು ಸಿಂಕ್ರನೈಸ್ ಮಾಡ್ಬೋದು ಈ ಪಿಕ್ಚರಲ್ಲಿ ಅಂತ. ಬಟ್ ಬಗೀರ ಟೈಟಲ್ ಭಾಳ ಇಷ್ಟವಾಗೋಯ್ತು. ಅದಕ್ಕೆ ತುಂಬ ಆರ್ಗ್ಯುಮೆಂಟ್ಸ್ ಇತ್ತು, ಕೆಲವರು ಬಗೀರನ ಬೇರೆ ಏನೋ ನೋಡೋಣ, ಬೇರೆ ಏನೋ ನೋಡೋಣ. ಬಟ್ ಆ ಮನುಷ್ಯನ ಥಾಟ್ಸ್ ನೋಡಿ, ನಮ್ಮ ನಿರ್ದೇಶಕರದು, ಯಾಕೆ ಬಗೀರ, ಬಗೀರ ಏನಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ನಮಗೆ ಒಪ್ಪಿಸಿದ್ರು. ಜೊತೆಗೆ ಸಿನಿಮಾ ಪ್ರೇಕ್ಷಕರನ್ನು ಅದನ್ನು ಒಪ್ಕೊಳ್ಳೋ ಹಾಗೇ ನಮ್ಮ ಸಿನಿಮಾಲಿ ಮೂಡ್ ಬಂದ್ಬಿಟ್ಟಿದೆ. ಸೊ ಐ ಥಿಂಕ್ ಅಲ್ಲ, ಬ್ರಿಲಿಯಂಟ್ ಕಣಮ್ಮ. ಎಲ್ಲೋ ಆ ವಿಚಾರದಲ್ಲಿ ಸ್ವಲ್ಪ ಲಕ್ಕಿ ನಾನು, ನನಗೆ ಆ ಟೈಟಲ್ ಸಿಕ್ಕಿದ್ದು ಬಗೀರ. ಸೊ ಖುಷಿ ಆಗುತ್ತೆ.